ಸಾಮಾನ್ಯವಾಗಿ ನನಗೆ ಹೊಗಳಿಕೆ ಸೇರೋದಿಲ್ಲ, ಬಹಳ ನನ್ನ ಮುಜುಗರ ಆಗ್ಬಿಡ್ತಿದ್ದೆ ಯಾರು ಹೊಗಳಿದ್ರೆ. ನನ್ನ ಕೆಲಸ ನಾನು ಮಾಡಿದ್ದೀನಿ, ಒಂದು ಅವಾರ್ಡ್ ಬಂದಿದೆ, ಸಂತೋಷ, ಅದಕ್ಕೂ ಹೆಚ್ಚಿನದ್ದೇನಿರೋದಿಲ್ಲ. ನಾನು ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಅದು ಕೆಲವು ಮಾತು ನಾನು ಹೇಳಬೇಕು ಅಂತ ಬಯಸ್ತೀನಿ. ಮೊದಲನೇದೇನು ಅಂದರೆ, ನನ್ನ ಕೆಲಸದಲ್ಲಿ ನಾನು ಅನೇಕ ಕಷ್ಟ, ನಷ್ಟ, ಲಾಭ, ಹಾನಿ, ಸುಖ ಎಲ್ಲನೂ ನೋಡಿದ್ದೀನಿ. ಜನರಿಗೆ ನನಗೆ ಸಿಕ್ಕಿರೋ ಅವಾರ್ಡ್ ಮಾತ್ರ ಕಾಣ್ತದೆ. ನಾನು ಹೇಳ್ತಾ ಇದ್ದೆ, ನನ್ನ ಹೆಸರು ಅನೌನ್ಸ್ ಮಾಡಿದ ಮೇಲೆ ರಾಷ್ಟ್ರಪತಿಯನ್ನು ಅದೊಂದು ಕಾರ್ಪೆಟ್ ಇರ್ತದೆ ಅಲ್ಲಿ, ಆ ಕಾರ್ಪೆಟ್ನ ನಡ್ಕೊಂಡು ಹೋಗಿ ರಾಷ್ಟ್ರಪತಿಯವ್ರ ಮುಂದೆ ನಿಲ್ಬೇಕು, ಅವ್ರು ನಿಮಗೆ ಮೆಡಲ್ ಹಚ್ಚುತ್ತಾರೆ. ಇದು ನನಗೆ ಎರಡನೇ ಸರ್ತಿ ಸಿಕ್ಕಿರೋದು. 15 ಹೆಜ್ಜೆ ಇರ್ತದೆ. ಆ 15 ಹೆಜ್ಜೆ ಹೇಗೆ ಅಂದರೆ, ನನಗೆ ಅನ್ನಿಸ್ತು ಈ 15 ಹೆಜ್ಜೆಗಳು ಮಾಡಲಿಕ್ಕೆ ನನಗೆ 30 ವರ್ಷ ಹಿಡಿತು ಅಂತ. ಆದರೆ ಅವಾರ್ಡ್ ಬರುತ್ತೆ ಅಂತ ನಾನು ಯಾವತ್ತೂ ಮಾಡಿರಲಿಲ್ಲ. ಅನೇಕ ಕಷ್ಟ ಭಾಳ ಬರ್ತದೆ ಅದರಲ್ಲಿ, ಆದರೆ ಏನೂ ಬಂದರೂ ಸಹಿತ ಇರಲಿ, ನನ್ನದು ಮೂಲ ಉದ್ದೇಶ ಏನು ಅಂತ ಇಟ್ಕೊಂಡು ನಾನು ಪ್ರತಿ ಹೆಜ್ಜೆನೂ ಮಾಡ್ಕೊತಾ ಇದ್ದೆ. ಅದಕ್ಕೆ ಇಲ್ಲಿರೋ ಹೆಣ್ಣು ಮಕ್ಕಳಿಗೆ ಒಂದು ಮಾತು ಹೇಳಬೇಕು ಅಂತೀನಿ ಫಸ್ಟು, ಆಮೇಲೆ ಎಲ್ರಿಗೂ ಹೇಳ್ತೀನಿ. ಹೆಣ್ಣು ಮಕ್ಕಳಿಗೆ ಬಹಳ ಒಂದು ಶಕ್ತಿ ಇರ್ತದೆ, ಅದು ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರು ಯಾವಾಗಲೂ ಒಬ್ಬ ಮಗಳಾಗಿಯೋ, ಹೆಂಡತಿಯಾಗಿ, ಸೊಸೆಯಾಗಿ, ತಾಯಿಯಾಗಿ ಹೀಗೆ ಗುರುತಿಸ್ಕೋತಾರೆ. ಅದರೊಳಗೆ ಅವರಲ್ಲಿ ಅಪಾರವಾದ ಶಕ್ತಿ ಇರ್ತದೆ. ದಯವಿಟ್ಟು ಆ ಶಕ್ತಿಯನ್ನು ಉಪಯೋಗಿಸ್ಕೊಡ್ರಿ. ನಾನು ನನ್ನ ಶಕ್ತಿಯನ್ನು ಒಪ್ಪಿಸ್ಕೊಂಡೆ, ನನ್ನ ಕೆಲಸದಲ್ಲಿ 100% ಆಗಿದೆ. ಪ್ರತಿಯೊಬ್ಬರು ತಮಗೆ ಬಿಡುವಾದ ವೇಳೆಯಲ್ಲಿ ನಿಮಗೆ ಎಷ್ಟಾಗ್ತದೆ ಅಷ್ಟು ಜನರಿಗೆ ನೀವು ಸಹಾಯ ಮಾಡಿ. ಅದಕ್ಕೇನು ಫೌಂಡೇಶನ್ನೇ ಕಟ್ಟಬೇಕು, ಸುಧಾಮೂರ್ತಿನೇ ಆಗಬೇಕು ಅಂತೇನಿಲ್ಲ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು, ಮತ್ತು ಪ್ರಾಣಿ ಮೇಲೆ ದಯೆ ಇರಬೇಕು. ಈ ಸರ್ತಿ ನಾನು ಕಳೆದ 2 ವರ್ಷದಿಂದ ನಾನು ಪ್ರಾಣಿ ದಯೆ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಿಮ್ಮೆಲ್ರಿಗೂ ಒಂದು ವಿನ್ನ ಮಾಡ್ಕೋತೀನಿ. ಏನಂದರೆ, ಪ್ರತಿದಿನ ಇಲ್ಲೆಲ್ಲ ಭಾಳ ಶ್ರೀಮಂತರೇ ಇದ್ದೀರಿ, ಪ್ರತಿದಿನ 10 ರೂಪಾಯಿ ನೀವು ತೆಗೆದಿಡ್ಲಿಕ್ಕೆ ಸಾಧ್ಯವಿದೆ. ಒಂದು ಮೊಳ ಹೂವಿಗೆ ಸಹಿತ 30 ರೂಪಾಯಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಅರ್ಧ ಮೊಳದಕ್ಕಿಂತ ಕಡಿಮೆ 10 ರೂಪಾಯಿ ಅಂದರೆ, ನೀವು ಒಂದು ಡಬ್ಬ ಮಾಡಿದರೆ ಪ್ರತಿದಿನವೂ 10 ರೂಪಾಯಿ ಊಟಕ್ಕಿಂತ ಮುಂಚೆ ನೀವು ಹಾಕಬೇಕು. ಮಕ್ಕಳಿಗೂ ಕಲಿಸ್ಬೇಕು ಅದನ್ನ, ಅವ್ರಿಗೆ ಎಷ್ಟಾಗುತ್ತೆ ಯಥಾಶಕ್ತಿ ಅದು 10 ರೂಪಾಯಿ ಹತ್ರ ಹಾಕ್ರಿ. ನೀವು ವರ್ಷಕ್ಕೆ 365 ದಿನ ಅಂದರೆ 3,650 ರೂಪಾಯಿ ಆಗ್ತದೆ. ಅದು ಯಾವುದಾದ್ರೂ ಒಂದು ಗೋಶಾಲೆಗೆ ಕಟ್ಟಕರ ಮನೆಗೆ ಹೋಗೋದು ಹಾಗೆ ನಿಲ್ಸುವ ಗೋಶಾಲೆಗೋ, ಇಲ್ಲ ಬೀದಿ ನಾಯಿ ಊಟ ಹಾಕುವ ಸಂಘಕ್ಕೋ, ಯಾವುದೋ ಒಂದು ಪ್ರಾಣಿದಯಗೋ, ಅಥವಾ ಬೀದಿಯಲ್ಲಿ ಅಲೆದಾಡುವ ಹಸುವಿಗೆ ಮೇವು ಹಾಕುವವರೆಗೋ, ಅಥವಾ ಬೀದಿಯಲ್ಲಿ ಬಿಟ್ಟ ಕುದುರೆಗಳು, ಎದ್ದು ಎಮ್ಮೆ ಎದ್ದು ಪಾಪ ಎಷ್ಟು ಪ್ಲಾಸ್ಟಿಕ್ ಎಲ್ಲ ತಿಂತಾವೆ, ಅವಕ್ಕೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅಂಥ ಸಂಘಕ್ಕೆ ನೀವು ದಾನ ಮಾಡಬೇಕು ಅಂತ ನಾನು ನಿಮ್ಗೆ ಕೈ ಜೋಡಿಸಿ ಹೇಳಿದೆ. ನಾವು ಬಹಳ ಕೇಳ್ತಾ ಇಲ್ಲ, ದಿನಕ್ಕೆ 10 ರೂಪಾಯಿ 10 ರೂಪಾಯಿ ಆಗಿಲ್ಲ ಅಂತ ಇಟ್ಕೊಡ್ರಿ. ಅವಾಗ ಎರಡು ನಾವು ಊಟ ಮಾಡ್ಬೇಕಾದ್ರೆ ಅಕ್ಕಿ ಪಾತ್ರೆಗೆ ಅಕ್ಕಿ ಹಾಕ್ತೀವಲ್ವ, 2 ಮುಷ್ಟಿ ಅಕ್ಕಿನ ತೆಗೆದು ಬೇರೆ ಇಡಿ. ಅಂದರೆ ಒಬ್ಬ ಮನುಷ್ಯನ ಊಟ ಸುಮಾರಾಗಿ ನಮ್ಮಂತಾಯಿ ಹೋಗಿದ್ದವ್ರಿಗೆ 2 ಮುಷ್ಟಿ ಅಕ್ಕಿ ಸಾಕಾಗುತ್ತೆ. 2 ಮುಷ್ಟಿ ಅಕ್ಕಿ ನೀವು ತೆಗೆದಿಡಿ. ಆ ಅಕ್ಕಿನಾದರೂ ನೀವು ಪ್ರಾಣಿಗಳಿಗೆ ಪ್ರಾಣಿ ಸಂಘಕ್ಕೆ ದಾನ ಮಾಡಿ. ಯಾಕೆಂದರೆ ನೀವು ದೊಡ್ಡ ಹೃದಯ ತೋರಿಸ್ಲಿಲ್ಲ ಅಂದರೆ ಮಾತು ಬರದ ಮೂಕ ಪ್ರಾಣಿಗಳಿಗೆ ಬಹಳ ಕಷ್ಟ ಇದೆ ನಾವು ಮಾಡೋ ತಪ್ಪಿನಿಂದ. ಅದಕ್ಕೆ ಇದು ನಾನು ಯೋಚನೆ ಮಾಡಿದೆ, ಎಲ್ಲರಿಗೂ ಅಡ್ರೆಸ್ ಮಾಡಿದಾಗ ಇದನ್ನೇ ಹೇಳ್ತೀನಿ. 2 ಮುಷ್ಟಿ ಅಕ್ಕಿ ಅಥವಾ 10 ರೂಪಾಯಿ ನೀವು ನಾನು ತೆಗೆದಿಡಬೇಕು. ಎರಡನೇದು, ನಾವು ಎಷ್ಟೋ ಟೈಮು ಎದುರೆದುರಿಗೂ ಖರ್ಚು ಮಾಡಿಬಿಡ್ತೀವಿ. ಏನಂದರೆ ಕಂಪ್ಯಾರಿಸನ್ದಲ್ಲಿ ಪಕ್ಕದ ಮನೆಯವ್ರು ನೋಡು, ಅವ್ರ ಮಗಳು ನೋಡು, ನನ್ನ ನೋಡು, ನಿನ್ನ ಮಗನ ನೋಡು, ಕಂಪೇರ್ ಮಾಡ್ತಾ ಇರ್ತೀವಿ. ಪಕ್ಕದ ಮನೆಯವ್ರು ಸೀರೆ ತೊಗೊಂಡ್ರೆ ಗಂಡನ ತೊಂದರೆ ಕೊಡ್ತೀವಿ, ಗಂಡನ ಸಹಿತ ಪಕ್ಕದ ಮನೆಯವನಿಗೆ ಪ್ರಮೋಷನ್ ಸಿಕ್ಕರೆ ಅವನು ತೊಂದರೆ ಕೊಡ್ತಾನೆ ಹೆತ್ತಿಗೆ, ನೋಡು ನೀ ಸರಿ ಮಾಡಲಿಲ್ಲ ಅದಿಲ್ಲ ಅವನು ಪಕ್ಕದ ಮನೆಯವ್ರು ಹೆಂಗಂತ ಕಂಪ್ಯಾರಿಸನ್ ದಯವಿಟ್ಟು ಬಿಟ್ಟುಬಿಡಿ. ಯಾರು ಈ ಹೋಲಿಕೆಯಿಂದ ಜಗತ್ತಿನಲ್ಲಿ ಮುಂದೆ ಬಂದಿಲ್ಲ. ಅಸೂಯೆ, ಹೋಲಿಕೆ ಸುಖವನ್ನು ಬಂದು ಬಿಡ್ತದೆ. ನಿಮ್ಮ ಕೈಯಲ್ಲಿ ಏನಿದೆ ಅದನ್ನ ವಿಚಾರ ಮಾಡಿ, ಮತ್ತೊಬ್ಬರ ಜೊತೆಗೆ ಹೊಂದ್ಕೊಳ್ಬೇಕು. ಯಾಕೆಂದರೆ ಅವ್ರಕ್ಕಿಂತ ಶ್ರೀಮಂತ ಇದ್ದರೆ ನಿಮ್ಗೆ ಕಷ್ಟ, ಬಡವರಿದ್ದರೆ ನಮಗೆ ಹೆಮ್ಮೆ ಅಥವಾ ಬೀಗೋದು, ಅವ್ರಿಗಿಂತ ನಾವು ಚೆನ್ನಾಗಿದ್ದು. ಎರಡೂ ಮಾಡಬೇಡಿ. ನಿಮಗಿರುವ ಟೈಮಲ್ಲಿ ನಿಮಗೆ ಏನು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಅದನ್ನು ಮಾಡಿ. ಆದಷ್ಟು ಟೈಮ್ನ ಒಳ್ಳೆಯದಾಗಿ ಉಪಯೋಗಿಸ್ಕೊಡ್ರಿ. ಏನೇನೋ ನಾವು ನೋಡು ಎದುರೊಳಗೂ ಖರ್ಚು ಮಾಡಿ, ಮತ್ತೊಬ್ಬರ ಜೊತೆ ಮಾತಾಡಿ, ವಾಟ್ಸಾಪ್ನಲ್ಲಿ 106 ಸುಳ್ಳು ಸುದ್ದಿಗಳನ್ನು ಹಂಚಿಕೊಂಡು ಆ ಟೈಮ್ ಕಳೆಯುವ ಬದಲು ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ತಾವು ಚೆನ್ನಾಗಿ ಮಾಡಿರಿ ಅಂತ ಹೇಳ್ತಾ ಇರ್ತೀನಿ.
ಮಕ್ಕಳೆಲ್ಲ ತಾಯಿ ತಂದೆಗಳು ಹೇಳಬೇಕು ಅಂತೀನಿ, ಮಕ್ಕಳಿಗೆ ಬಹಳ ಪ್ರೆಷರ್ ಹಾಕ್ಬೇಡಿ. ಯಾವಾಗಲೂ ಬಹಳ ಪ್ರೆಷರ್ ಹಾಕ್ತೀರಿ, ಅವ್ರ ಮಕ್ಕಳ ಜೀವನ ಕಷ್ಟ ಆಗ್ತದೆ. ನೀವು ಎಷ್ಟೋ ಜನ ಹೇಳ್ತಾರೆ ನೋಡಿ, ನಾವು ಓದ್ಬೇಕಾದ್ರೆ ನನಗೆ ರೂಮ್ ಇರಲಿಲ್ಲ, ಲೈಟ್ ಇರಲಿಲ್ಲ, ನಮ್ಮ ಮಗನಿಗೆ ನೋಡಿ ಸ್ಪೆಷಲ್ ರೂಮ್ ಮಾಡಿಸಿದ್ದೀನಿ, ಲೈಟ್ ಹಾಕಿಸಿದ್ದೀನಿ ಅವನಿಗೆ, ಅವನಿಗೆ ಅದು ಟೇಬಲ್ ಲ್ಯಾಂಪ್ ಕೊಡಿಸಿದ್ದೀನಿ, ಅವನ ಯಾಕೆ ಓದ್ಬಾರ್ದು? ಆ ಥರ ಅಲ್ಲ, ಮಕ್ಕಳು ಓದಬೇಕು. ಅದಕ್ಕಿಂತ ಹೆಚ್ಚಿನ ಮಕ್ಕಳ ಜೊತೆ ಟೈಮ್ ಕಳಿಬೇಕು, ಕಳೆದು ಮಕ್ಕಳಿಗೆ ಏನು ಕಷ್ಟ ಇದೆ ಅಂತ ತಿಳ್ಕೊಬೇಕು. ಎಷ್ಟೋ ಜನರಿಗೆ ಮ್ಯಾಥಮೆಟಿಕ್ಸ್ ಒಳಗೆ ಇಂಟ್ರೆಸ್ಟ್ ಇರಲ್ಲ, ಅವ್ರಿಗೆ ಇಂಜಿನಿಯರ್ ಆಗುತ್ತ ಪೆನ್ ಹತ್ತೋದು. ಎಷ್ಟೋ ಜನರಿಗೆ ಬಯಾಲಜಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ನೀವು ಡಾಕ್ಟರ್ ಆಗುತ್ತ ಪೆನ್ ಹತ್ತೋದು. ಅವ್ರಿಗೆ ಏನು ಆಸೆ ಇದೆ ಅದು ನಮಗೆ ನೆರವೇರಿಸ್ಲಿಕ್ಕೆ ನಮ್ಮ ನಮ್ಮ ಸಂಬಳದಲ್ಲಿ ಅಥವಾ ನಮ್ಮ ಹಣದಲ್ಲಿ ಸಾಧ್ಯವಿದೆಯಾ? ಯಾರಿಗೋ ಏನೋ ಆಸೆ ಇರುತ್ತೆ, ನಾನು ಒಂದು $1 billion ಕಂಪ್ನಿ ತೆಗಿತೀನಿ ಅಂತ, ನಮ್ಮ ಕೈಯಿಂದ ಸಾಧ್ಯವಿಲ್ಲ. ಅದು ನಮ್ಮ ಕೈಯಿಂದ ನಮ್ಮ ಹಣದಲ್ಲಿ ಏನು ಸಾಧ್ಯವಿದೆ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಪಡಿ, ಮತ್ತು ಅದಕ್ಕಿಂತ ಹೆಚ್ಚು ಹಣದಕ್ಕಿಂತ ಹೆಚ್ಚು ಟೈಮ್ ಕಳೆಯೋಕ್ಕೆ ಪ್ರಯತ್ನ ಪಡಿ. ಮಕ್ಕಳ ಜೊತೆ ಟೈಮ್ ಕಳೆಯೋಕ್ಕೆ ಪ್ರಯತ್ನ ಪಡಿ. ಈಗಿನ ಕಾಲದಲ್ಲಿ ನೀವು ಸಪ್ರೇಟ್ ರೂಮ್ ಕೊಡ್ಬೋದು, ಲೈಟ್ ಕೊಡ್ಬೋದು, ಅವ್ರು ಸಿಂಗಾಪುರ್ ಮಲೇಷ್ಯಾ ಕರ್ಕೊಂಡು ಹೋಗ್ಬೋದು, ಎಲ್ಲ ಮಾಡ್ಬೋದು, ಆದರೆ ಕಾಂಪಿಟೇಷನ್ ಬಹಳ ಜಾಸ್ತಿ ಇದೆ. ನಮ್ಮ ಕಾಲದಲ್ಲಿ ನಾವು SSLC ಆದಮೇಲೆ PUC ಎಲ್ಲ ನಮ್ಮ ತಂದೆ ಬರ್ತಿದ್ದಿಲ್ಲ, ನಾವೇ ಹೋಗಿ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ವಿ. PUC ಚೆನ್ನಾಗಿ ಮಾರ್ಕ್ಸ್ ಬಂದರೆ ನಾವೇ ಇಂಜಿನಿಯರಿಂಗ್ ಕಾಲೇಜ್ ಹೋಗಿ ಮಾರ್ಕ್ಸ್ ಕಾಟ್ಕೊಟ್ಟು ಅಡ್ಮಿಷನ್ ಮಾಡ್ತಾ ಇದ್ವಿ 55 ವರ್ಷದ ಕೆಳಗೆ. ಈಗ ಹಾಗಲ್ಲ, CET ಇದೆ, ಅದು ಇದೆ, ABC ಇದೆ, ತುಂಬ ಕಾಂಪಿಟೇಷನ್ನು. ಹೀಗಾಗಿ ಹುಡುಗರು ಮಕ್ಕಳಿಗೆ ಬಹಳ ಪ್ರೆಷರ್ ಇರುತ್ತೆ. ಆ ಪ್ರೆಷರ್ ಕಡಿಮೆ ಮಾಡಬೇಕು. ನಾವು ಮನ್ನಣೆ ಸಿಗುತ್ತೆ ಅಂತ ಕೆಲಸ ಮಾಡ್ತಾ ಹೋದ್ರೆ ಮನ್ನಣೆ ನಮ್ಮದು ಓಡಿ ಹೋಗುತ್ತೆ. ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ನಾವು ಮಾಡಿದಾಗ ಪ್ರಶಸ್ತಿ ಆಗಲಿ, ಮನ್ನಣೆ ಆಗಲಿ, ಹಣವಾಗಲಿ ನಿಮಗೆ ಹಿಂದೆ ಬರ್ತದೆ. ನಾನು ಕಂಡುಕೊಂಡ ಸತ್ಯ ಇದೆ, ನಿಮಗೆ ಕೆಲಸದಲ್ಲಿ ಪ್ರೀತಿ ಇರಬೇಕು, ಆ ಕೆಲಸವನ್ನ ಸಂತೋಷದಿಂದ ಮಾಡಬೇಕು. ಅದು ಯಾವುದೇ ಕೆಲಸ ಇರಲಿ, ಒಂದು ಪಾತ್ರೆ ತೊಳೆಯೋದೇ ಇರಲಿ, ಒಂದು ಮನೆ ಗುಡಿಸೋದೇ ಇರಲಿ, ಒಂದು ಒಳ್ಳೆ ಅಡುಗೆ ಮಾಡೋದೇ ಇರಲಿ, ಒಂದು ಬಟ್ಟೆ ಮಡಚೋದೇ ಇರಲಿ, ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಬೇಕು. ಅದೇ ಒಂದು ಜೀವನದ ಧರ್ಮ ಅಂತ ಹೇಳ್ತಾ ಇದ್ದೀನಿ. ನನಗೆ ಇಷ್ಟು ಕರೆದು ನೀವೆಲ್ಲ ಸನ್ಮಾನ ಮಾಡೋದು ನೋಡಿದಾಗ ನನಗೆ ಬಹಳ ಸಂಕೋಚ ಅನ್ಸ್ಬಿಡುತ್ತೆ. ಯಾಕೆಂದರೆ ಏನು ವಿಶೇಷ ಅಂತಲ್ಲ, ನಾನು ಕೆಲಸ ಮಾಡ್ತಾ ಇದ್ದೆ, ಇದೊಂದು ನನಗೆ ಆಕಸ್ಮಿಕವಾಗಿ ಸಿಕ್ಕಿದೆ. ನನಗಿಂತ ಹೆಚ್ಚು ನೀವೆಲ್ಲ ಸಂತೋಷ ಪಡ್ತಾ ಇದ್ದೀರಿ, ಅದನ್ನು ನನಗೆ ಸಂತೋಷ ಆಗುತ್ತೆ. ನಿಮ್ಮ ಸಂತೋಷ ನಾ ಪಟ್ಟೇ ಇಲ್ಲ. ನಾನು ಫೋನ್ ಮಾಡಿದಾಗ 25ನೇ ತಾರೀಕು ಫೋನ್ ಮಾಡಿದಾಗ ನಾನು ವಿಜಯಪುರ ಜಿಲ್ಲೆಯಲ್ಲಿ ಏನೋ ಕೆಲಸದ ಮೇಲೆ ಹೋಗಿದ್ದೆ, ಅಲ್ಲಿಂದ ಪಂಢರಪುರಕ್ಕೆ ಹೊರಟಿದ್ದೆ. ನನಗೆ ಸರ್ಕಾರದಿಂದ ಫೋನ್ ಬಂತು, ನೀವು ಈ ಥರ ಅವಾರ್ಡ್ ಇದೆ, ನಿಮ್ಗೆ ಅವಾರ್ಡ್ ಸಿಗ್ತಾ ಇದೆ, ನೀವು ಒಪ್ಕೋತೀರಾ? ನಾನು ಕೇಳಿದೆ ಯಾವ ಅವಾರ್ಡು ಅಂತ ಕೇಳಿದೆ. ಪದ್ಮಭೂಷಣ ನಾನು ನಾನು ಅಪ್ಲೈ ಮಾಡಿಲ್ವಲ್ಲ. ಇಲ್ಲ ಮೇಡಮ್, ನೀವು ಮಾಡಿಲ್ಲ, ನಾವು ಕೊಡ್ತಾ ಇದ್ದೀವಿ, ಸಂತೋಷ ಅಂತ. ಅದಕ್ಕಿಂತ ಹೆಚ್ಚು ನಾನು ಮನೆ ಫೋನ್ ಮಾಡಿ, ಅವ್ರಿಗೆ ಫೋನ್ ಮಾಡಿ, ಯಾರಿಗೂ ಏನು ಮಾಡ್ಲಿಕ್ಕೆ ಹೋಗ್ಲ. ಅವರಿದ್ರು ಅನೌನ್ಸ್ಗೋರ್ಗೂ ಹೇಳಬೇಡಿ ಯಾರಿಗೂ ಒಬ್ರು. ಸರ್, ನನ್ನ ನಾರ್ಮಲ್ ನಾವು ಕೆಲಸ ಮಾಡ್ತಾನೆ ಇದ್ದೆ. ನಾನು ರಾತ್ರಿ 10 ಗಂಟೆಗೆ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ನಿಮ್ದು ಅನೌನ್ಸ್ ಆಗಿದೆ ಅಂತ. ನಾನು ಮಲಗಿಬಿಟ್ಟಿದ್ದೆ ಅಷ್ಟೊತ್ತಿಗೆ. ಅಂದರೆ ಇದು ಈ ಅವಾರ್ಡ್ನ ಎಕ್ಸ್ಪೆಕ್ಟ್ ಮಾಡಿ, ಬಯೋಡೇಟಾ ಮಾಡಿ, ಯಾರ ಕಡೆಯಿಂದ ಹೇಳಿಸಿ, ಇವ್ರ ಕಡೆಯಿಂದ ಹೇಳಿಸಿ, ನಾ ಯಾವುದು ಮಾಡಲಿಕ್ಕೆ ಹೋಗಿಲ್ಲ. ಆದರೆ ನನಗೆ ಬಂದಿರೋ ಅವಾರ್ಡ್ನ ನೋಡಿ ನೀವು ಇಷ್ಟು ಜನ ಬರ್ತಿದ್ದೀರಲ್ಲ, ಅಂದರೆ ಇಷ್ಟು ಜನಕ್ಕೆ ನನ್ನ ಕೆಲಸ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ಸಂತೋಷ ಪಡ್ತೀನಿ. ನೀವೆಲ್ಲರೂ ಬಂದಿದ್ದಕ್ಕೆ ವಿಶೇಷವಾಗಿ ರಮೇಶ್ ರೆಡ್ಡಿಯವ್ರಿಗೆ, ಬಾಬಣ್ಣ, ರಾಮಣ್ಣ, ಮಂಜುನಾಥ್ ರೆಡ್ಡಿ ಅವರೊಂದಿಗೆ ಕೆಲಸದ ಮೂಲಕ ಪರಿಚಯ. ನಾನು ಇನ್ಫೋಸಿಸ್ ಫೌಂಡೇಶನ್ನಲ್ಲಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಕೊಡ್ತಾ ಇದ್ದೆ. ಅವ್ರು ಭಾಳ ಚೆನ್ನಾಗಿ ಮಾಡ್ತಾರೆ, ಮತ್ತು ಹೇಳಿದ ವೇಳೆಗೆ ಮಾಡ್ತಾರೆ, ಸ್ವಲ್ಪ ಟೈಟಾಗಿ ಬೈಸ್ಕೋತಾರೆ ನನ್ನ ಕಡೆಯಿಂದ ಅಂತ. ಅದನ್ನ ಕ್ವಾಲಿಟಿ ಬಗ್ಗೆನೇ ಹೇಳ್ತಾ ಇದ್ದರು, ಭಾಳ ಒಳ್ಳೆ ಕ್ವಾಲಿಟಿ ಮಾಡಿಸ್ತಾ ಇದ್ರು. ಅವ್ರ ಕಡೆಯಿಂದ ಅನೇಕ ಕೆಲಸ ಮಾಡಿಸ್ತಾ ಇದ್ವಿ, ಯಾಕೆಂದರೆ ಅವ್ರ ಗುಣಮಟ್ಟ ಚೆನ್ನಾಗಿದೆ ಮತ್ತು ಭಾಳ ರಿಲಯಬಲ್. ಈ ಕನ್ಸ್ಟ್ರಕ್ಷನ್ ಒಳಗೆ ಭಾಳ ರಿಲಯಬಲ್ ಭಾಳ ಕಷ್ಟ, ಅದೆಲ್ರಿಗೂ ಗೊತ್ತಿದೆ. ಅವ್ರ ಮನೆ ಕಟ್ಟಿದಾಗ ಎಷ್ಟು ನೀವು ಕಾಂಟ್ರಾಕ್ಟ್ರಿಂದೇ ನೀವೇ ಓಡಾಡಬೇಕಾಗುತ್ತೆ. ಅದು ನಮ್ಮ ವಿಚಾರದಲ್ಲಿ ನಮ್ಮ ಒಳ್ಳೆ ಕಾಂಟ್ರಾಕ್ಟರ್ ಇದ್ರು, ಹೇಳಿದ ಕೆಲಸ ಮಾಡ್ತಾ ಇದ್ರು. ಆ ರೀತಿಯಿಂದ ನನಗೆ ಅವ್ರ ಪರಿಚಯ ಆಯಿತು. ಅವ್ರ ಕೆಲಸ ನಾನು ಮೆಚ್ಚಿದ್ದೀನಿ, ಅವ್ರ ಶ್ರದ್ಧೆ ನಾನು ಮೆಚ್ತಾ ಇದ್ದೀನಿ, ಅವ್ರ ಸಿನ್ಸಿರಿಟಿ ನಾನು ಮೆಚ್ಚಿದ್ದೀನಿ. ಅವರೆಲ್ಲ ಫ್ರೆಂಡ್ಸ್ ಬಳಗ ಎಲ್ಲರೂ ಒಂದೇ ಫ್ಯಾಮಿಲಿ ಥರ ಇದ್ದಾರೆ, ನನಗೆ ಭಾಳ ಸಂತೋಷ ಅನಿಸುತ್ತೆ. ಯಾಕೆಂದರೆ ಜೀವನ ಪಥದಲ್ಲಿ ಒಬ್ಬರೇ ಹೋಗಬೇಕಾದ್ರೆ ಸಹೃದಯ ಸಿಗೋದು ಬಹಳ ಕಷ್ಟ. ಹೊಂದಾಣಿಕೆ ಎಂಬುದು ಬಹು ಕಷ್ಟ ಈ 4 ದಿನದ ಬಾಳಿನಲ್ಲಿ ಅಂತ GS ಶಿವರುದ್ರಪ್ಪ ಹೇಳ್ತಾರೆ. ತುಂಬ ಜನ ಸಿಗ್ತಾರೆ, ಹೊಂದಾಣಿಕೆ ಮಾಡ್ಕೊಂಡು ಭಾಳ ಕಷ್ಟ. ನಿಮ್ಗೆ ಸಹೃದಯ ಸ್ನೇಹಿತರು ಸಿಗೋದು ಭಾಳ ಕಷ್ಟ, ಸಹೃದಯ ಸಬಾರ್ಡಿನೇಟ್ ಸಿಗೋದು ಭಾಳ ಕಷ್ಟ, ಸಹೃದಯದ ಬಾಸ್ ಸಿಗೋದು ಭಾಳ ಕಷ್ಟ, ಸಹೃದಯದ ಮಕ್ಕಳು ಸಿಗೋದು ಕಷ್ಟ. ಅದಕ್ಕೆ ಎಲ್ಲೆಲ್ಲಿಯೋ ನಮಗೆ ಸಹೃದಯದ ಜನ ಸಿಗ್ತಾರೆ ಅಂತ ನಮ್ಮ ಮನ್ನಣೆ ಕೊಟ್ಟು ಅವ್ರ ಜೊತೆಗೆ ನಾವು ಸಹೃದಯದ ಕೆಲಸ ಮಾಡಬೇಕು. ಆ ದೃಷ್ಟಿ ನಮಗೆ ರಮೇಶ್ ರೆಡ್ಡಿಯವರ ಎಲ್ಲ ಕುಟುಂಬದ ವರ್ಗದವರ ಬಗ್ಗೆಯೂ ನನಗೆ ಅಪಾರ ಗೌರವ ಇದೆ. ಭಾಳ ಒಳ್ಳೆ ಕೆಲಸ ಮಾಡ್ತಾರೆ, ಇದೇ ರೀತಿ ಅವ್ರ ಕೆಲಸ ಮುಂದುವರಲಿ ಅಂತ ಬಯಸ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ. ಜೈ ಕರ್ನಾಟಕ.
ಹೊಗಳೋ ಅಂತ ನೀನು.